Praise the Lord. Hallelujah. 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 Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸುವಿನ ನಾಮದಲ್ಲಿ ಜೀವದಾಯಕರಾದ ರಕ್ಷಕರಾದ ಇಮ್ಯಾನುವೇಲ್ ಆದ ಆಲ್ಫವು ಒಮೇಗವು ಆದಿಯು ಅಂತ್ಯವು ಜೀವವು ಮಾರ್ಗವು ಆಕಾರವು ಲಾಕಾರವು ಸ್ವರ್ಗರಾಜ್ಯವೂ ಆದಂತಹ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ರಾತ್ರಿ ಆರಾಧನೆಗೆ ಸ್ವಾಗತಿಸುತ್ತೇನೆ. ದೇವರ ಪ್ರಸನ್ನತೆಯ ಅಭಿಷೇಕ ಕೃಪೆ ಧಾರಾಕಾರವಾಗಿ ನಮ್ಮೆಲ್ಲರ ಮೇಲೆ ಸುರಿಸುವಂತೆ ಇಗೋ ಈ ಆರಾಧನೆಯನ್ನು ನಾವು ಸಮರ್ಪಿಸಿಕೊಳ್ಳೋಣ. ಪ್ರಿಯರೇ, ಆ ಪ್ರಭುವಿನ ಸಾನ್ನಿಧ್ಯ ನಾವೆಲ್ಲರೂ ಒಂದಾಗಿದ್ದೇವೆ. ಸ್ವರ್ಗವೇ ಧರೆಗಿಳಿಯುವಂತಹ ಸಮಯ, ಸ್ವರ್ಗವೇ ನಮ್ಮೊಂದಿಗೆ ವಾಸ ಮಾಡುವ ಸಮಯ. ಶಿಲುಬೆಯಲ್ಲಿ ನೇತಾಡುವ ಪ್ರಭು ಯೇಸು ಮೂರು ಮೊಳೆಗಳಿಂದ ನಮ್ಮ ಮಧ್ಯೆ ಇಳಿದು ಬರುವಂತಹ ಸಮಯ. ಆ ಪ್ರಭು ಯೇಸುವಿನ ದಿವ್ಯ ಧಾಮದಲ್ಲಿ ನಾವು ವಾಸ ಮಾಡುವವರಾಗಿದ್ದೇವೆ. ಪ್ರಭುವಿನ ಕರುಣೆ ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆಯೂ ಈ ಲೋಕದ ಮೇಲೆಯೂ ವ್ಯಾಪಿಸುವಂತಹ ಸಮಯ. ಆ ಪ್ರಭುದೇವಾದಿ ದೇವರ ಸನ್ನಿಧಿಯಲ್ಲಿ ಈ ರಾತ್ರಿ ನಾವೆಲ್ಲರೂ ಶಿಲುಬೆಯ ಬುಡದಲ್ಲಿದ್ದೇವೆ. ಆ ಶಿಲುಬೆಯ ಬುಡದಲ್ಲಿ ತಾಯಿ ಮಾತೆ ಮರಿಯಮ್ಮನವರು, ಸಲೋಮಿ, ಮಗ್ದಲದ ಮರಿಯಳು, ಮಾರ್ಥಾ ಹೀಗೆ ಪ್ರಭು ಯೇಸುವಿನ ಶಿಲುಬೆಯ ಪಾದದಲ್ಲಿ ಕುಳಿತುಕೊಂಡಿದ್ದರು. ಪ್ರಭುವಿನ ಪಾರ್ಥಿವ ಶರೀರವನ್ನ ತಾಯಿಯ ಮಡಿಲಿನಲ್ಲಿ ಇಳಿಸುವವರೆಗೂ, ನ್ಯಾಯ ತೀರ್ಪಿಗೆ ಖಂಡನೆಯಾಗಿ ಶಿಲುಬೆಯನ್ನ ಪ್ರಭು ಯೇಸುವಿನ ತೋಳಿನಲ್ಲಿ ಹೊರಿಸಿದ ಆ ಕ್ಷಣದಿಂದ ಕಲ್ವಾರಿ ಬೆಟ್ಟದಲ್ಲಿ ಶಿಲುಬೆಯ ಮರದಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸುವಂತಹ ಕ್ಷಣದವರೆಗೂ ಈ ಮೂವರು ಪ್ರಭು ಯೇಸುವಿನ ಪಾದದಲ್ಲಿಯೇ ಇದ್ದರು. ಪ್ರಿಯರೇ, ನಾವು ಸಹ ಅದೇ ಭಾಸದೊಂದಿಗೆ ಅದೇ ಮನೋಭಾವನದೊಂದಿಗೆ ಆ ಪ್ರಭು ಯೇಸುವಿನ ಪಾದದಲ್ಲಿ ನಾವಿರೋಣ. ಆ ಯೇಸುವಿನ ಪಾದ ಕಮಲಗಳಲ್ಲಿ, ಪ್ರಭು ಯೇಸುವಿನ ಪಾದ ಚರಣಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಭುವೇ ನಮ್ಮ ದೇವರಾಗಿದ್ದಾರೆ, ಪ್ರಭುವೇ ನಮ್ಮ ರಕ್ಷಕರಾಗಿದ್ದಾರೆ. ಪ್ರಿಯರೇ, ಆ ಪ್ರಭುವನ್ನು ಕರೆಯೋಣ, ಆ ಪ್ರಭುವನ್ನು ಕರೆಯೋಣ, ಆ ಪ್ರಭುವನ್ನು ಕರೆಯೋಣ, ಯೇಸುವೇ ಎಂಬುದಾಗಿ ಕರೆಯೋಣ. ರಕ್ಷಕ ಪ್ರಭು ಪಾಲಕ ಜೀವದಾಯಕ ಕರುಣೆ ತೋರೆ Jesus, have mercy on me. Oh Lord Jesus, mercy on me. Thank you Jesus, praise you Jesus, I trust in you. Jesus,
rest in you. Come upon me, oh my Jesus, you are a way maker. Oh my Holy Spirit, I praise you. Oh my Jesus, you are a promise keeper. Ellaru stutisuva swaravetti daniyetti karagalannu chaachutta shiravaagutta prabhuvanna naavu stutisuva stutisuva ellaru stutisuva ellaru stutisuva priyare. Hallelujah, 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 hallelujah. Yesuve, nimmannu aaradhisutteve. Yesuve nimmannu mahime padisutteve. Yesuve nimmannu gana padisutteve. Hallelujah, 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 hallelujah. ನಾವೆಲ್ಲರೂ ಎಲ್ಲ ನಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋಣ, ಹಾಗೆಯೇ ನಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಾಗೆ ನೇರವಾಗಿ ನಾವೆಲ್ಲರನ್ನ ಕರೆಕೊರೋಣ. ಪ್ರಿಯರೇ, ಪ್ರತಿಯೊಬ್ಬರ ಆರಾಧನೆಗೆ ಭಾಗವಹಿಸಲು, ಪ್ರತಿಯೊಬ್ಬರ ಅಭಿಷೇಕನ ಹೊಂದಲು, ಪ್ರತಿಯೊಬ್ಬರು ಪ್ರಾರ್ಥಿಸಲು ಈ ಸಮಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಈ ರಾತ್ರಿ ಮಲಗುವುದಕ್ಕೆ ಮುಂಚಿತವಾಗಿ ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಇದು ದೈವ ಕರೆಯಾಗಿದೆ. ಪ್ರಿಯರೇ, ನಾವೆಲ್ಲರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡುತ್ತಲೇ ಈ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ. ಪ್ರಿಯರೇ, ಈ ದಿನದ ಆರಾಧನೆಯನ್ನ ಇಡೀ ವಿಶ್ವದಲ್ಲಿ ವಿಶ್ವವನ್ನು ಆಳುವಂತ ಎಲ್ಲ ಅಧಿಕಾರಿಗಳಿಗಾಗಿ, ಆಳುವವರಿಗಾಗಿ ನಾವು ಸಮರ್ಪಿಸೋಣ. ಇಡೀ ವಿಶ್ವವನ್ನು ಆಳುವಂತ ಎಲ್ಲ ರಾಷ್ಟ್ರಗಳನ್ನು ಆಳುವಂತಹ ಎಲ್ಲ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಿಗಳನ್ನ ಆಳುವವರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಏಕೆಂದರೆ ತೀತನಿಗೆ ಬರೆದ ಪತ್ರ ಮೂರನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಆಳುವವರಿಗೂ ಅಧಿಕಾರಿಗಳಿಗೂ ಕ್ರೈಸ್ತ ವಿಶ್ವಾಸಿಗಳು ವಿಧಿಯರಾಗಿರಬೇಕು ಎಂಬುದಾಗಿ. ಆಳುವವರಿಗೂ ಅಧಿಕಾರಿಗಳಿಗೂ ಕ್ರೈಸ್ತ ವಿಶ್ವಾಸಿಗಳು ವಿಧಿಯರಾಗಿರಬೇಕು, ಗೌರವಿಸಬೇಕು ಎಂಬುದಾಗಿ. ಪ್ರಿಯರೇ, ನಾವು ನೋಡುತ್ತೇವೆ ಕೀರ್ತನೆಗಾರನ ಪುಟಗಳಲ್ಲಿ ನಾವು ನೋಡುವಾಗ ರಾಷ್ಟ್ರಕ್ಕಾಗಿ ಮಾಡುವ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ಕೀರ್ತನೆಗಾರನು ಸಹ ರಾಷ್ಟ್ರಕ್ಕಾಗಿ ಅಲ್ಲ, ಆಳುವವರಿಗಾಗಿ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಪ್ರೇರೇಗಿರುವಾಗ ನಾವೆಲ್ಲರೂ ಈ ಆಳುವವರಿಗಾಗಿ ಅಧಿಕಾರಿಗಳಿಗಾಗಿ ನಾವು ಈ ದಿನ ಪ್ರಾರ್ಥಿಸೋಣ, ಮನವರಿಗೆ ಪ್ರಾರ್ಥಿಸೋಣ. ಈ ಲೋಕವೇ ಕತ್ತಲು ಕವಿದು ಹೋಗಿದೆ. ಹಲವಾರು ವಿಧದ ರೋಗಾವಸ್ಥೆಗಳು ಈ ಲೋಕವನ್ನು ತತ್ತರಿಸುತ್ತಾ ಇದೆ. ಈ ಮಾರಕವಾದ ಕೊರೋನಾ ವ್ಯಾಧಿ ಇಡೀ ವಿಶ್ವವನ್ನು ವ್ಯಾಪಿಸುತ್ತಾ ಇದೆ. ರಾಷ್ಟ್ರ ರಾಷ್ಟ್ರಗಳಲ್ಲಿ, ದೇಶ ದೇಶಗಳಲ್ಲಿ, ಜಿಲ್ಲೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಮಂಡಲಗಳಲ್ಲಿ ಎಲ್ಲ ಕಡೆ ಈ ರೋಗವು ಪಸರಿಸುತ್ತಾ ಯಾವ ವಿಧವಾದ ಕಾರ್ಯ ಚಟುವಟಿಕೆಯನ್ನು ಮಾಡಲು ಸಹ
ಅಸತ್ಯವಾಗಿದೆ. ಅದರ ಮಧ್ಯದಲ್ಲಿ ಕೆಲವರು ಹಣಕ್ಕಾಗಿ ಈ ಒಳ್ಳೆಯ ಕಾರ್ಯಗಳಿಗೆ ಕರಗಳನ್ನು ಚಾಚುವಂತವರ ಅಣ್ಣ ಹಣವನ್ನು ಕೊಳ್ಳೆ ಹೊಡೆಯುವರಾಗಿದ್ದಾರೆ. ಪ್ರಾಮಾಣಿಕವಾಗಿ ಸೇವೆ ಮಾಡುವುದಕ್ಕೆ ಬದಲಾಗಿ ಅಪ್ರಾಮಾಣಿಕತೆಯಿಂದ ಸೇವೆ ಮಾಡುವರಾಗಿದ್ದಾರೆ. ಲಂಚದ ತಾಂಡವವಾಡುತ್ತಾ ಇದೆ. ಪ್ರಿಯರೇ, ಈಗಿರುವಾಗ ಎಲ್ಲ ಆಳುವವರು ಅಧಿಕಾರಿಗಳನ್ನು ಪವಿತ್ರ ಆತ್ಮರು ತುಂಬಲೆಂದು ಎಲ್ಲ ಅಧಿಕಾರಿಗಳ ಮೇಲೆ ಪವಿತ್ರ ಆತ್ಮರು ಕ್ರಿಯೆ ಮಾಡಲೆಂದು ಪವಿತ್ರ ಆತ್ಮ ಪ್ರಸನ್ನತೆ ಅವರ ಮೇಲೆ ಇಳಿದು ಬರಲೆಂದು ಈ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಯಾಕೆಂದರೆ ಭಾನು ಆತನ ಸಿಂಹಾಸನವಾಗಿದೆ, ಭೂಮಿ ಆತನ ಪಾದಪೀಠವಾಗಿದೆ, ನಮ್ಮೆಲ್ಲರ ರಕ್ಷೆಗೆ ನರನಾದವನವನು ಹೀಗೆ ಈ ಲೋಕದಲ್ಲಿ ಬಂದು ವಾಸ ಮಾಡಲು, ನಮ್ಮೊಡನೆ ಬಂದು ವಾಸ ಮಾಡಲು ಆ ಪ್ರಭುವನ್ನು ಕರೆಯೋಣ, ಆ ಪ್ರಭುವನ್ನು ಕರೆಯೋಣ, ಆ ಪ್ರಭುವನ್ನು ಕರೆದು ನಾವು ಆಡೋಣ, ಆ ಪ್ರಭುವನ್ನು ಕರೆದು ನಾವೆಲ್ಲರೂ ಸ್ತುತಿಸೋಣ ಪ್ರಿಯರೇ. ಯಾಕೆಂದರೆ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ, ಹೆಸರಿಡಿದು ಕರೆದಂತಹ ದೇವರ ಮಕ್ಕಳಾಗಿದ್ದೇವೆ. ಈ ರಾತ್ರಿ ನಾವು ಮಲಗುವುದಕ್ಕೆ ಮುಂಚಿತವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರಿಯರೇ. ಹೌದು, ನಾವು ಪ್ರಾರ್ಥಿಸುವಾಗ ನಮ್ಮ ಊರಿನಲ್ಲಿರುವಂತಹ ಅಧಿಕಾರಿಗಳು ಆಳುವವರನ್ನ ಸ್ಮರಿಸಿಕೊಳ್ಳಬೇಕು ಪ್ರಿಯರೇ. ನಿಮ್ಮ ಊರಿನಲ್ಲಿರುವಂತಹ ಆಳುವವರನ್ನ ಅಧಿಕಾರಿಗಳನ್ನ ಅಥವಾ ನೀವು ಯಾವ ದೇಶದಲ್ಲಿದ್ದೀರೋ ಆ ದೇಶದ ಆಳುವವರನ್ನ ಅಧಿಕಾರಿಗಳನ್ನ ಪ್ರಿಯರೇ ನೀವು ಸ್ಮರಿಸಿಕೊಳ್ಳಲೇಬೇಕು. ಕಡ್ಡಾಯವಾಗಿ ಇಡೀ ವಿಶ್ವದಲ್ಲಿರುವಂತ ಎಲ್ಲ 72 ರಾಷ್ಟ್ರಗಳಲ್ಲಿರುವಂತಹ ಪ್ರತಿಯೊಬ್ಬ ಆಳುವವರ ಅಧಿಕಾರಿಗಳ ಮೇಲೆ ದೇವರ ಆತ್ಮ ಈ ರಾತ್ರಿ ಕ್ರಿಯೆ ಮಾಡುವಂತೆ, ದೇವರ ಆತ್ಮವು ಪ್ರತಿಯೊಬ್ಬರನ್ನು ಸ್ಪರ್ಶಿಸುವಂತೆ, ಪ್ರತಿಯೊಬ್ಬರು ಪವಿತ್ರ ಆತ್ಮನಿಂದ ತುಂಬಿ ತಮ್ಮ ಸೇವಾ ಕಾರ್ಯಗಳನ್ನ ಜನಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ಅರಿತು ತಮ್ಮ ಸೇವೆಯಲ್ಲಿ ಪ್ರಾಮಾಣಿಕರಾಗಿ ದುಡಿಯುವಂತೆ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಪ್ರಾರ್ಥಿಸೋಣ, ಎಲ್ಲವನ್ನ ಸಮರ್ಪಿಸಿ ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಗುರುದೇವ ಪ್ರಭುದೇವ ಆಳುವವರನ್ನು ಅಧಿಕಾರಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಕರುಣಿಸಿರಿ ಪ್ರಭುದೇವ, ಸ್ಪರ್ಶಿಸಿರಿ ಪ್ರಭುದೇವ, ಪರಿವರ್ತಿಸಿರಿ ಪ್ರಭುದೇವ, ವಿಶ್ವದ ಎಲ್ಲ ಆಳುವವರನ್ನು ಅಧಿಕಾರಿಗಳನ್ನು ಜೀವದಾಯಕರು ನೀವು, ಪ್ರಾಣದಾಯಕರು ನೀವು, ಸತ್ಯ ಸ್ವರೂಪಿ ನೀವು, ಅಧಿಕಾರಿಗಳಿಗೆ ಅಧಿಕಾರ ಕೊಡುವವರು ನೀವು, ಆಳುವವರನ್ನು ಆಯ್ಕೆ ಮಾಡುವವರು ನೀವು. ಕರುಣಿಸಿರಿ ಕರುಣಿಸಿರಿ, ನಿಮ್ಮ ಕರವ ಚಾಚಿ ಕರುಣಿಸಿರಿ ಕರುಣಿಸಿರಿ, ನಿಮ್ಮ ಕರವ ಚಾಚಿ ಸಮರ್ಪಿಸುವ, ಸಮರ್ಪಿಸುವ ಸಂಪೂರ್ಣವಾಗಿ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ಆಳುವವರನ್ನ ಅಧಿಕಾರಿಗಳನ್ನ ಸಮರ್ಪಿಸುತ್ತಾ ಆ ಪ್ರಭುವನ್ನ ಪ್ರಿಯರೇ ನಾವು ಹಾಡೋಣ, ಆ ಪ್ರಭುವನ್ನ ನಾವು ಗುಣಗಾನ ಮಾಡೋಣ. ಏಕೆಂದರೆ ಆ ಪ್ರಭು ನಮ್ಮೊಡನಿದ್ದಾರೆ, ಆ ಪ್ರಭು ನಮ್ಮೊಂದಿಗಿದ್ದಾರೆ. ನಮ್ಮೊಂದಿಗಿರುವಂತಹ ಆ ಪ್ರಭುವಿನ ಸಾನ್ನಿಧ್ಯ, ನಮ್ಮೊಂದಿಗಿರುವಂತಹ ಆ ಪ್ರಭುವಿನ ಸಾನ್ನಿಧ್ಯ ನಮ್ಮನ್ನ ಆ ಪ್ರಭುವಿನಡಲಿ ಒಂದಾಗಿಸುವಂತದ್ದಾಗಿದೆ, ನಮ್ಮನ್ನ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮನ್ನು ಒಂದಾಗಿಸುವಂತದ್ದಾಗಿದೆ. ಹೀಗಿರುವಾಗ ಆ ಪ್ರಭುವನ್ನ ಆಡೋಣ, ಆಡೋಣ, ಆ ಪ್ರಭುವನ್ನ ನಾವು ಭಜಿಸೋಣ, ಆ ಪ್ರಭುವನ್ನ ನಾವು ಸ್ತುತಿಸೋಣ. ಏಕೆಂದರೆ ಆ ಪ್ರಭುವೇ ಸಕಲವೂ ಆಗಿದ್ದಾರೆ.
Prabhu Swami Deva. Nima sannidhiyalli iratri ideve. Nima paadapeethadalli naavu prarthisutta ideve. Swami naavu nimmannu swagatisuttheve. Namma manege nimmannu swagatisuttheve. Namma hrudayakke nimmannu swagatisuttheve. ನಮ್ಮ ಮನಸ್ಸಿಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ, ನಮ್ಮ ಜೀವನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ, ನಮ್ಮ ಪ್ರಯಾಣಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ, ನನ್ನ ನಿದ್ರಾವಸ್ಥೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ, ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ, ನನ್ನ ಎಲ್ಲಾ ಚಿಂತನೆಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ, ನನ್ನ ಆಧ್ಯಾತ್ಮಿಕತೆಯ ಜೀವನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ, ನಿಮ್ಮ ವಾಕ್ಯವನ್ನ ಓದುವಾಗ ನಿಮ್ಮನ್ನು ಸ್ವಾಗತಿಸುತ್ತೇನೆ, ನಿಮ್ಮನ್ನು ಆಡುವಾಗ ಸ್ವಾಗತಿಸುತ್ತೇನೆ, ನಿಮ್ಮನ್ನು ಆರಾಧಿಸುತ್ತಾ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಸ್ವಾಮಿ ನನ್ನೊಡನೆ ಬನ್ನಿ, ಸ್ವಾಮಿ ನನಗೆ ಬಲವಾಗಿ ಬನ್ನಿ, ಸ್ವಾಮಿ ಸ್ವಾಮಿ ನನಗೆ ಜೀವವಾಗಿ ಬನ್ನಿ, ಸ್ವಾಮಿ ನನ್ನ ರಕ್ಷಕರಾಗಿ ಬನ್ನಿ. ಸ್ವಾಮಿ ಈ ಲೋಕದಲ್ಲಿ ಆಳುವವರಿಗಾಗಿ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸುತ್ತಿರುವಂತಹ ನಾನು, ನನ್ನ ಜೀವನದಲ್ಲಿ ನಾನು ಒಬ್ಬ ಅಧಿಕಾರಿಯಾಗಿದ್ದೇನೆ ಸ್ವಾಮಿ, ನಾನು ಒಬ್ಬ ಆಳುವವನಾಗಿದ್ದೇನೆ ಸ್ವಾಮಿ, ನನ್ನ ಕುಟುಂಬದ ಯಜಮಾನನಾಗಿ ಆಡುವವನಾಗಿದ್ದೇನೆ ಸ್ವಾಮಿ, ನನ್ನ ಕುಟುಂಬದ ಯಜಮಾನಿಯಾಗಿ ನಾನು ಆಡುವವನಾಗಿದ್ದೇನೆ ಸ್ವಾಮಿ, ನನ್ನ ಕುಟುಂಬವನ್ನು ನಿರ್ವಹಿಸುವ ಅಧಿಕಾರಿ ನಾನೇ ಆಗಿದ್ದೇನೆ ಸ್ವಾಮಿ. ಸ್ವಾಮಿ ನನಗೆ ಜ್ಞಾನವನ್ನು ಕೊಡಿರಿ ಸ್ವಾಮಿ, ಸ್ವಾಮಿ ನನ್ನ ಕುಟುಂಬವನ್ನ ಮುನ್ನಡೆಸಲು ನನಗೆ ಜ್ಞಾನವನ್ನು ಕೊಡಿರಿ ಸ್ವಾಮಿ, ವಿವೇಕವನ್ನು ಕೊಡಿರಿ ಸ್ವಾಮಿ, ಅತಿ ಈ ಲೋಕವನ್ನು ಆಳುವಂತ ಈ ಲೋಕವನ್ನು ಆಳುತ್ತಿರುವಂತ ಎಲ್ಲ ಅಧಿಕಾರಿಗಳಿಗೂ ದೇ ಜ್ಞಾನವನ್ನ ಬುದ್ಧಿಯನ್ನ ವಿವೇಕವನ್ನ ಕರುಣಿಸಲಿ ಸ್ವಾಮಿ. ಅವರಲ್ಲಿರುವಂತಹ ಎಲ್ಲ ವಿಧವಾದಂತಹ ಹೋರಾಟಗಳು, ಎಲ್ಲ ವಿಧವಾದಂತಹ ಪಾಪ ಚಿಂತನೆಗಳು, ದುರಾಲೋಚನೆಗಳು, ಕೆಟ್ಟ ಮಾರ್ಗಗಳು ಸ್ವಾಮಿ ಅವರನ್ನ ಬಿಟ್ಟು ಹೋಗುವಂತೆ ಮಾಡಿರಿ ರಾಜ. ನಿಮ್ಮ ಪವಿತ್ರ ಆತ್ಮನ ತೇಜಸ್ಸು ಎಲ್ಲ ಆಳುವವರ ಮೇಲೆ ಅಧಿಕಾರಿಗಳ ಮೇಲೆ ತುಂಬಿ ಅರಿಯಲಿ ರಾಜ. ನಿಮ್ಮ ಅಭಿಷೇಕ ಶಕ್ತಿ ಇಡೀ ವಿಶ್ವದ ಮೇಲೆ ಅರಿಯಲಿ ರಾಜ. ಹೌದು ಸ್ವಾಮಿ, ಗುಮ್ಮಟವಾಗಿ ಈ ಲೋಕವನ್ನು ನೀವು ನಿರ್ಮಿಸಿದ್ದೀರಿ, ಗುಮ್ಮಟವಾಗಿರುವಂತಹ ಈ ಲೋಕದಲ್ಲಿ ಈ ವಿಶ್ವದ ಮೇಲೆ ಸ್ವಾಮಿ ನಿಮ್ಮ ಅಭಿಷೇಕದ ಅಗ್ನಿಯ ಶಕ್ತಿಯು ಮಳೆಯಾಗಿ ಧಾರಾಕಾರವಾಗಿ ಅರಿಯಲಿ ಸ್ವಾಮಿ. ಸ್ವಾಮಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ, ನಿಮ್ಮ ಮಕ್ಕಳೆಲ್ಲರ ನಾವು ಈ ಲೋಕಕ್ಕಾಗಿ, ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಅಧಿಕಾರಿ ವರ್ಗದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಾನು ಅಧಿಕಾರಿಯಾಗಿ ಆಳುವವನಾಗಿರುವ ನಾನು ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ, ಪತ್ನಿಯಾಗಿರುವ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ಪತಿಯಾಗಿರುವ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ಮಗನಾಗಿರುವ ನಾನು ಮಗಳಾಗಿರುವ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಸ್ವಾಮಿ ಕರುಣಿಸಿರಿ ರಾಜ, ಸ್ವಾಮಿ ನಿಮ್ಮ ಅಭಿಷೇಕ ಶಕ್ತಿಯು ಗಿಳಿಯಲಿ ರಾಜ. ಈ ಆರಾಧನೆಯಲ್ಲಿ, ಈ ರಾತ್ರಿ ಆರಾಧನೆಯಲ್ಲಿ ಒಂದಾಗುತ್ತಿರುವಂತ ಸಕಲ ಮನುಷ್ಯರು, ಸಕಲ ವಿಶ್ವಾಸಿಗಳ ಪ್ರಾರ್ಥನೆಯು ಸ್ವಾಮಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯವನ್ನ ಸೇರಲಿ ರಾಜ. ನಿನ್ನ ಅತ್ಯುನ್ನತ ಕೃಪೆಯಿಂದ ತುಂಬಲಿ ರಾಜ. ಎಸ್ ಮೈ ಲಾರ್ಡ್ ಜೀಸಸ್, ವಿ ಆರ್ ಸರೆಂಡರ್ ಟು ಆಲ್, ವಿ ಆರ್ ಸರೆಂಡರ್ ಟು ಆಲ್ ಮಿನಿಸ್ಟರ್ಸ್ ಮೈ ಲಾರ್ಡ್ ಜೀಸಸ್, ಆಲ್ ನೇಷನ್ಸ್ ಮೈ ಲಾರ್ಡ್ ಜೀಸಸ್. ಎಸ್, ಟಚ್ ಎವ್ರಿಬಡಿ, ಟಚ್ ಎವ್ರಿಬಡಿ ಮೈ ಲಾರ್ಡ್. ಎಸ್, ಯು ಆರ್ ಎ ಸೇವಿಯರ್, ಯು ಆರ್ ಎ ವಿಸ್ಡಮ್. ಎಸ್ ಮೈ ಜೀಸಸ್. ಹೌದು ಸ್ವಾಮಿ, ಸ್ವಾಮಿ ಕರುಣಿಸಿರಿ ರಾಜ. ನಿನ್ನ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ಈ ರಾತ್ರಿ ಆರಾಧನೆಯ ರಾತ್ರಿ, ಇಗೋ ಸಕಲ ದೂತ ಸಂತರೊಂದಿಗೆ ಸೇರಿ, ಎಲ್ಲ ಪ್ರವಾದಿಗಳೊಂದಿಗೆ ಸೇರಿ, ಪ್ರೇಷಿತರೊಂದಿಗೆ ಸೇರಿ, ರಕ್ತ ಸಾಕ್ಷಿಗಳೊಂದಿಗೆ ಸೇರಿ, ಎಲ್ಲ ಪೂರ್ವಜರೊಂದಿಗೆ ಸೇರಿ ಇಗೋ ನಾವು ಆರಾಧಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ. ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ, ಭಾನು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ, ನರ ರಕ್ಷೆಗೆ ನರನಾದೆಯ, ನರ ರಕ್ಷೆಗೆ ನರನಾದೆಯ, ನನ್ನೊಳು ಬಂದು ವಾಸ ಮಾಡಲು ಹುಟ್ಟಿಯಾಗ, ನನ್ನ
ನನ್ನಲ್ಲಿ ಬಂದು ವಾಸ ಮಾಡಲು ಶಿಲುಬೆ ಹೊತ್ತಿಯ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಸರಿ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಬಲು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ಹೋಗುತ್ತೀರೇ ದೇವರ ಪಾದಪೀಠದಲ್ಲಿ ನಾವೆಲ್ಲರೂ ವಾಸವಾಗಿದ್ದೇವೆ ಆ ಪ್ರಭುವಿನ ಪಾದಪೀಠದಲ್ಲಿ ವಾಸ ಮಾಡುತ್ತಿರುವಂತಹ ನಾವು ಇಡೀ ವಿಶ್ವದ ಮಾನವ ಕೋಟಿಯನ್ನು ಒಪ್ಪಿಸುತ್ತಾ ಇದ್ದೇವೆ ಸ್ವಾಮಿ ಪ್ರತಿಯೊಂದು ರಾಷ್ಟ್ರಗಳ ಎಲ್ಲ ಪ್ರಧಾನಮಂತ್ರಿಗಳನ್ನ ನಿಮ್ಮ ಶಿಲುಬೆಯ ಬಳಿಗೆ ಸಮರ್ಪಿಸುತ್ತೇನೆ ರಾಜ ಇಡೀ ರಾಷ್ಟ್ರದ ಎಲ್ಲ ರಾಷ್ಟ್ರಪತಿಗಳನ್ನ ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ ಇಡೀ ವಿಶ್ವದ ಸ್ವಾಮಿ ಇಡೀ ವಿಶ್ವದ ಎಲ್ಲ ಮುಖ್ಯಮಂತ್ರಿಗಳನ್ನ ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಡುತ್ತೇನೆ ರಾಜ ಅವರೆಲ್ಲರ ಮೇಲೆ ನಿಮ್ಮ ಕರುಣೆ ತೋರಿದ ರಾಜ ಇಡೀ ವಿಶ್ವದ ಎಲ್ಲ ಸಭಾಪತಿಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ ಸ್ವಾಮಿ ಇಡೀ ವಿಶ್ವದ ಎಲ್ಲ ಎಂಪಿಗಳನ್ನ ಮಂಡಲ್ ಪಂಚಾಯತಿಯಲ್ಲಿರುವಂತ ಜಿಲ್ಲಾ ಪಂಚಾಯತಿಯಲ್ಲಿರುವಂತ ಹಾಗೂ ಪ್ರತಿಯೊಂದು ಊರು ಗ್ರಾಮ ಗ್ರಾಮಗಳಲ್ಲಿರುವಂತಹ ಎಲ್ಲ ಅಧ್ಯಕ್ಷರುಗಳನ್ನ ಸೆಕ್ರೆಟರಿಗಳನ್ನ ಎಲ್ಲರನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ ಸ್ವಾಮಿ ಎಲ್ಲರ ಮೇಲೆ ಕರುಣೆ ತೋರಿದೆ ರಾಜ ಆಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿದೆ ರಾಜ ದೇಶಕ್ಕಾಗಿ ದೇಶದ ಜನತೆಗಾಗಿ ವಿಶ್ವದ ಜನತೆಗಾಗಿ ಇದೋ ತಾವು ಸೇವೆಯನ್ನ ಮಾಡಲು ನಿಮ್ಮ ಪವಿತ್ರ ಆತ್ಮನ ಅವರಿಗೆ ಕೊಡಿದೀರಿ ರಾಜ ಪ್ರಿಯರೇ ದಯವಿಟ್ಟು ಎಲ್ಲ ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದೀರಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ದೀರಿ ನಾವೆಲ್ಲರನ್ನು ಕರೆಯೋಣ ನಾವೆಲ್ಲರೂ ದೇವರ ಪ್ರತಿನಿಧಿಗಳು ದೇವರು ಆಯ್ಕೆ ಮಾಡಿದಂತಹ ಮಕ್ಕಳು ನಾವಾಗಿದ್ದೇವೆ ಈಗಿರುವಾಗ ನಾವೆಲ್ಲರೂ ಈ ವಿಶ್ವಕ್ಕಾಗಿ ಪ್ರಾರ್ಥಿಸುವುದು ಕಡ್ಡಾಯವಾಗಿದೆ ಇಡೀ ವಿಶ್ವವೇ ಪರಿತಪಿಸುತ್ತಾ ಇದೆ ಸಮರ್ಪಿಸೋಣ ಸಮರ್ಪಿಸೋಣ ಪಾದಪೀಠದಲ್ಲಿ ಕುಳಿತು ನಾವು ಸಮರ್ಪಿಸೋಣ ಪ್ರಿಯರೇ ಸಮರ್ಪಿಸಿ ಪ್ರಾರ್ಥಿಸೋಣ ತಿಂದ ಪೂರ್ವಜರಂದು ಮರಣ ಕಂಡರು ನಿನ್ನ ದೇಹ ಭಜಿಸಿದ ನಾವು ಸ್ವರ್ಗ ಕಾಣುವೆವು ಮನ್ನ ತಿಂದ ಪೂರ್ವಜರಂದು ಮರಣ ಕಂಡರು ನಿನ್ನ ದೇಹ ಭಜಿಸಿದ ನಾವು ಸ್ವರ್ಗ ಕಾಣುವೆವು ನಿನ್ನ ರಕ್ತವೇ ನನ್ನ ಪಾಪವ ತೊಳೆದು ಹಾಕಿದೆ ನಿನ್ನ ರಕ್ತವೇ ನನ್ನ ಪಾಪವ ತೊಳೆದು ಹಾಕಿದೆ ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಗಿದೆ ತಂದಿದೆ ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಗಿದೆ ತಂದಿದೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಹುಡುಗರಿಯರೇ ಎಲ್ಲ ಅಧಿಕಾರಿಗಳನ್ನು ಸಮರ್ಪಿಸೋಣ ವಿಶ್ವದ ಅಧಿಕಾರಿಗಳು ಪ್ರಿಯರೇ ಐಪಿಎಸ್ ಐಎಎಸ್ ಪೊಲೀಸ್ ಜಿಲ್ಲಾಧಿಕಾರಿಗಳು ಎಲ್ಲ ತಹಶೀಲ್ದಾರರು ಹೀಗೆ ಸಕಲ ಟ್ಯಾಕ್ಸ್ ಹೀಗೆ ಹಲವಾರು ವಿಧದಲ್ಲಿ ಸೇವೆ ಮಾಡುತ್ತಿರುವಂತಹ ಅಧಿಕಾರಿಗಳನ್ನು ಒಪ್ಪಿಸೋಣ ಎಲ್ಲ ಅಧಿಕಾರಿಗಳು ತಮ್ಮ ಜೀವನದಲ್ಲಿ ದೇವರವರಿಗೆ ಕೊಟ್ಟಂತಹ ಅಧಿಕಾರವನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳದೆ ಅಥವಾ ಲಂಚಕ್ಕಾಗಿ ಉಪಯೋಗಿಸಿಕೊಳ್ಳದೆ ಪ್ರಾಮಾಣಿಕರಾಗಿ ಸೇವೆ ಮಾಡುವಂತೆ ಮಾಡಿದೆ
ಬೇರೆ ಈ ದಿನದಲ್ಲಿ ನಾವು ನೋಡುತ್ತೇವೆ ಅಧಿಕಾರಿಗಳೆಲ್ಲರೂ ಅಧಿಕಾರದ ನಿಮಿತ್ತವಾಗಿ ಲಂಚದ ನಿಮಿತ್ತವಾಗಿ ಕೋಟಿ ಕೋಟಿ ಗಟ್ಟಲೆ ಆಳುವವರು ಅಧಿಕಾರಿಗಳು ಸಾವಿರಾರು ಸಾವಿರಾರು ಕೋಟಿಗಳನ್ನು ಅಡಗಿಸಿಟ್ಟುಕೊಂಡಿದ್ದಾರೆ ಕಾಗದದ ತುಂಡುಗಳಾಗಿ ಬಿದ್ದು ಹೋಗಿದೆ ಬರೀ ಕಂಪ್ಯೂಟರ್ನಲ್ಲಿ ಇರುವಂತಹ ಸಂಖ್ಯೆಗಳಾಗಿ ಮಾತ್ರವೇ ಉಳಿದಿದೆ ಆ ನೋಟುಗಳಿಗೆ ಹಣಗಳಿಗೆ ಜೀವವಿಲ್ಲ ಮುಚ್ಚಲ್ಪಟ್ಟಂತಹ ಹಣಗಳು ಸ್ವಿಸ್ ಬ್ಯಾಂಕ್ ಅಲ್ಲಿ ಇರುವಂತಹ ಹಣಗಳು ಮನೆಗಳಲ್ಲಿ ಚೀಲ ಚೀಲವಾಗಿ ತುಂಬಿಸಿಟ್ಟಿರುವಂತಹ ಹಣಗಳು ಗುಂಡಿ ತೋಡಿ ಮನೆಯ ಅಡಿಗೆಯಲ್ಲಿ ಅವರಿಗಿಸಿಟ್ಟಿರುವಂತಹ ಹಣಗಳು ಪ್ರಿಯರೇ ಕಸವಾಗಿ ಹೋಗಿದೆ ಉಳ ತಿಂದು ಹೋಗುತ್ತಾ ಇದೆ ಗೆದ್ದಲು ಹಿಡಿದು ಹೋಗುತ್ತಾ ಇದೆ ಅವಿತಿಕ್ಕಂತಹ ಹಣಗಳು ಮುಚ್ಚಿ ಹೋಗುತ್ತಾ ಇದೆ ಎದುರುವಾಗ ಪ್ರಾರ್ಥಿಸೋಣ ಈ ಆಳುವವರು ಅಧಿಕಾರಿಗಳು ತಮ್ಮ ಹಣಗಳನ್ನು ಶೇಖರಿಸಿಟ್ಟು ಶೇಖರಿಸಿಟ್ಟು ಯಾವ ಉಪಯೋಗವಿಲ್ಲ ಅದನ್ನು ಜನಕ್ಕೆ ಜನಪ್ರತಿನಿಧಿಗಳಿಗಾಗಿ ಕೊಡಲು ಜನಪ್ರತಿನಿಧಿಗಳ ಸೇವೆಗಾಗಿ ಉಪಯೋಗಿಸಲು ಪವಿತ್ರ ಆತ್ಮನ ತೇಜಸ್ಸು ಅವರ ಮೇಲೆ ಇಳಿದು ಬರಲು ನಾವು ಪ್ರಾರ್ಥಿಸೋಣ ಪ್ರಿಯರೇ ಯಾಕೆಂದರೆ ಹೌದು ಪ್ರಿಯರೇ ಈ ಲೋಕದಲ್ಲಿ ರೋಗ ಹರಡಿದೆ ಈ ರೋಗಕ್ಕೆ ಹಣವು ಬೇಕಾಗಿದೆ ಈಗಿರುವಾಗ ಪ್ರಿಯರೇ ಸೌಖ್ಯದಾಯಕರು ನೀವಾಗಿದ್ದೀರಿ ಶಾಂತಿದಾಯಕರು ನೀವಾಗಿದ್ದೀರಿ ಶೋಧನೆಯನ್ನು ಗೆಲ್ಲುವಂತೆ ಮಾಡುವವರು ನೀವಾಗಿದ್ದೀರಿ ಜಯವನ್ನು ನೀಡುವವರು ನೀವಾಗಿದ್ದೀರಿ ಸ್ವಾಮಿ ಸ್ವಾಮಿ ಕರುಣಿಸಿರಿ ರಾಜ ಕರುಣಿಸಿ ಆಶೀರ್ವದಿಸಿರಿ ರಾಜ ಯೆರೆಮೀಯನ ಪುಸ್ತಕ 29:7 ವಾಕ್ಯ ಹೇಳುತ್ತದೆ ನಾನು ಯಾವ ನಗರಕ್ಕೆ ನಿಮ್ಮನ್ನು ಸಾಗಿಸಿದ್ದೇನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಸರ್ವೇಶ್ವರನಾದ ನನ್ನನ್ನು ಪ್ರಾರ್ಥಿಸಿರಿ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬಂತ ಅಧಿಕಾರದ ವಾಕ್ಯದೊಂದಿಗೆ ದೇವರು ಮಾತನಾಡುತ್ತಾ ಇದ್ದಾರೆ ಹೌದು ಪ್ರಿಯರೇ ನಾವು ಯಾವ ಊರಿನಲ್ಲಿ ಯಾವ ನಗರದಲ್ಲಿ ನಾವು ಜೀವಿಸುತ್ತಾ ಇದ್ದೇವೋ ಎಲ್ಲಿ ನಾವು ಜೀವಿಸುತ್ತಾ ಇದ್ದೇವೋ ಅದರ ಕ್ಷೇಮಕ್ಕಾಗಿ ಅದರ ಆರೈಕೆಗಾಗಿ ಸರ್ವೇಶ್ವರನನ್ನು ಪ್ರಾರ್ಥಿಸುವ ಸಮಯ ಆ ಸರ್ವೇಶ್ವರ ಸ್ವಾಮಿಯಲ್ಲಿ ವಿನಯಿಸುವ ಪ್ರಿಯರೇ ವಿನಯಿಸುವ ರೋಗವ ನೀಗಲು ನನ್ನಲ್ಲಿ ಬಂದ ಸೌಖ್ಯದಾಯಕನೇ ಶಾಂತಿಯ ನೀಡಲು ನನ್ನಲ್ಲಿ ಬಂದ ಶಾಂತಿ ಪ್ರದಾಯಕನೇ ರೋಗವ ನೀಗಲು ನನ್ನಲ್ಲಿ ಬಂದ ಸೌಖ್ಯದಾಯಕನೇ ಶಾಂತಿಯ ನೀಡಲು ನನ್ನಲ್ಲಿ ಬಂದ ಶಾಂತಿ ಪ್ರದಾಯಕನೇ ಶೋಧನೆಗೆಲ್ಲಲು ಬಲ ನೀಡ ಬಂದ ಮರಣವ ಗೆದ್ದವನೇ ಶೋಧನೆಗೆಲ್ಲಲು ಬಲ ನೀಡ ಬಂದ ಮರಣವ ಗೆದ್ದವನೇ ಜಯವನ್ನು ನೀಡಲು ನನ್ನೊಳು ಬಂದ ಕರುಣಾಸಾಗರನೇ ಜಯವನ್ನು ನೀಡಲು ನನ್ನೊಳು ಬಂದ ಕರುಣಾಸಾಗರನೇ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಬಲು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ಬಲು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ನರರಕ್ಷೆಗೆ ನರನಾದೆಯ ನರರಕ್ಷೆಗೆ ನರನಾದೆಯ ನನ್ನೊಳು ಬಂದು ವಾಸ ಮಾಡಲು ಶಿಲುಬೆಯಾದೆಯ ನನ್ನಲ್ಲಿ ಬಂದು ವಾಸ ಮಾಡಲು ಶಿಲುಬೆಯಾದೆಯ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಸರಿ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ
ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ 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 ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಪ್ರಭುವಿಗೆ ಆರಾಧನೆ 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 ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಪ್ರಭುವಿಗೆ ಆರಾಧನೆ ಶಿವದಾತನಿಗೆ ಆರಾಧನೆ ರಕ್ಷಕನಿಗೆ ಆರಾಧನೆ ಆಲ್ಫಾದವನಿಗೆ ಆರಾಧನೆ ಒಮೇಗಾದವನಿಗೆ ಆರಾಧನೆ ಸತ್ಯನಾದವನಿಗೆ ಆರಾಧನೆ ಶಕ್ತನಾದವನಿಗೆ ಆರಾಧನೆ ಆರಾಧನೆ ಸ್ತುತಿಸಿ ಸ್ತುತಿಸಿ ಬಿರಿಯರೆ ನೀವೇ ವೈಯಕ್ತಿಕವಾಗಿ ಸ್ತುತಿಸಿ ನಿಮ್ಮ ಹೃದಯವನ್ನು ತೆರೆದು ಸ್ತುತಿಸಿ ಬಿಟ್ಟಿರಿ ನೀವು ಸ್ತುತಿಸಿ ಪ್ರಾರ್ಥಿಸಿ ಬಿರಿಯರೇ Hallelujah.
ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ಭಾನು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ನರ ರಕ್ಷೆಗೆ ನರನಾದೆಯ ನರ ರಕ್ಷೆಗೆ ನರನಾದೆಯ ನನ್ನಲ್ಲಿ ಬಂದು ವಾಸ ಮಾಡಲು ರಕ್ತ ಸುರಿಸಿದೆಯ ನನ್ನಲ್ಲಿ ಬಂದು ವಾಸ ಮಾಡಲು ಶಿಲುಬೆಯಾದೆಯ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ 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 ಹೌದು ಪ್ರಿಯರೇ, ಆರಾಧನೆಗೆ ಯೋಗ್ಯರಾದ ಪ್ರಭು ಯೇಸು ಪ್ರಿಯರೇ, ಎಲ್ಲ ಆಳುವವರಿಗಾಗಿ ಅಧಿಕಾರಿಗಾಗಿ. ಎರಡು ಪೂರ್ವಕಾಲ ಇತಿಹಾಸ 20ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸರ್ವೇಶ್ವರ ನಿಮಗಾಗಿ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿ, ಕಳವಳಗೊಳ್ಳಬೇಡಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯರೇ, ಸರ್ವೇಶ್ವರ ಸ್ವಾಮಿ ನಮ್ಮ ರಕ್ಷಣಾ ಕಾರ್ಯಕ್ಕಾಗಿ ಆಗಿದೆ ಈ ಕೊರೋನಾ ವೈರಸ್. ನಮ್ಮೆಲ್ಲರ ರಕ್ಷಣಾ ಕಾರ್ಯಕ್ಕಾಗಿ, ನಾವು ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ಆಗಿದೆ ಈ ಕೊರೋನಾ ವೈರಸ್. ಪ್ರಿಯರೇ, ಒಂದು ಚಿಕ್ಕ ಅಣುವಾಗಿರುವಂತಹ ಈ ಕೊರೋನಾ ವೈರಸ್ಗಾಗಿ ಈ ಲೋಕವೇ ಎದುರುತ್ತಾ ಇದೆ, ನಡುಗುತ್ತಾ ಇದೆ. ಆದರೆ ನಾವು ದೇವರಿಗೆ ವಿರುದ್ಧವಾಗಿ ಮಾಡುವ ಪಾಪದ ನಿಮಿತ್ತವಾಗಿ ನಮಗೆ ಭಯವಿಲ್ಲ. ಜೀವ ತೆಗೆಯುವಂತಹ ವೈರಸ್ಗಾಗಿ ನಾವು ಭಯಪಟ್ಟು ಅಡಗಿ ಕುಳಿತುಕೊಳ್ತಾ ಇದ್ದೇವೆ, ಆದರೆ ಜೀವ ಕೊಡುವಂತಹ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತಾ ಇಲ್ಲ. ಇದು ಇಡೀ ವಿಶ್ವ ಅರಿಯಬೇಕು. ಇಡೀ ವಿಶ್ವದ ಆಳುವವರ ಅಧಿಕಾರಿಗಳು ಈ ಕಾರ್ಯವನ್ನ ಪ್ರಕಟಿಸಬೇಕು. ಹೌದು ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಇದು ನಿಮಗಾಗಿ ಪ್ರಾರ್ಥಿಸುವ ಸಮಯ, ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ ಸಮಯ, ನಿಮ್ಮ ಅವಶ್ಯಕತೆಗಳನ್ನು ನೀವು ಬರೆದುಕೊಳ್ಳುವಂತಹ ಸಮಯ, ಈ ಅವಶ್ಯಕತೆಗಳನ್ನ ನೀವು ಮಂಡಿಸುವಂತಹ ಸಮಯ, ಯೇಸುವಿನ ಶಿಲುಬೆಯ ಬುಡಕ್ಕೆ ಸಮರ್ಪಿಸುವ ಸಮಯ. ಹೌದು ಪ್ರಿಯರೇ, ಪ್ರಭು ಯೇಸು ಇದ್ದಾರೆ, ರಕ್ಷಕರಾಗಿದ್ದಾರೆ, ನಮಗಾಗಿ ಶಿಲುಬೆಯಲ್ಲಿದ್ದಾರೆ. ಓ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಅವಶ್ಯಕತೆ ಏನು? ನಿನ್ನ ಅವಶ್ಯಕತೆ ಏನು? ಪ್ರಾರ್ಥಿಸು, ಪ್ರಾರ್ಥಿಸು, ಪ್ರಾರ್ಥಿಸು. ಸ್ವಾಮಿ ರಿಚರ್ಡ್ ಡಯಸ್, ಸ್ವಾಮಿ ಮಗಳಾದ ಅನಿಶಳಿಗಾಗಿ, ಸೋನುವಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ರಾಜ ಸ್ವಾಮಿ ಆ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿದ ಲಿಯೋನ ಡಯಾಸನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ. ರಾಜ ಆ ಮುದ್ದು ಮಗಳ ಮೇಲೆ ಕರುಣೆ ತೋರಿ ಆರೋಗ್ಯವನ್ನು ಕರುಣಿಸಿರಿ. ರಾಜ ಜನೀಶಾ ಮಗಳನ್ನ, ಸೈನಾ ಮಗಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ. ರಾಜ ಸ್ವಾಮಿ ಆ ಮಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಸುನಿಲ್ ಡಿಸಿಲ್ವಳ ಪತಿಯಾದ ಲಾರೆನ್ಸ್ ಅನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ರಾಜ ಆ ಮಗನು ಕುಟುಂಬದ ಜವಾಬ್ದಾರಿಯೊಂದಿಗೆ ಜೀವಿಸುವಂತೆ ಮಾಡಿ. ಪ್ರತಿಶ್ರೀ ಸ್ವಾಮಿ ಮಗನು ನಿಮ್ಮ ಕರೆಗೆ ಒಪ್ಪಿಸಿಕೊಡುತ್ತೇನೆ. ರಾಜ ಸ್ವಾಮಿ ಸಂಜಯ್ ಫರ್ನಾಂಡಿಸ್ ಅನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ರಾಜ ಲೆನೆಟ್ ವೀನಾನನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ರಾಜ
ಸ್ವಾಮಿ ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿ ಲೆಲೆಟ್ ಬೀನಾ ಡಯಾಸ್ನ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ ಸ್ವಾಮಿ ರಿಚರ್ಡ್ನ ಮೇಲೆ ಕರುಣೆ ತೋರಿ ರಾಜ ಸ್ವಾಮಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತ ಈ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ ಮಗಳಾದ ಜೋಶ್ನಿಯ ಮೇಲೆ ನಿಮ್ಮ ಕರುಣೆಯನ್ನು ಅರಿಸಿದಿರಿ ರಾಜ ಸ್ವಾಮಿ ರೊಸಾರಿಯೋ ಫರ್ನಾಂಡಿಸ್ನ ಮೇಲೆ ಕರುಣೆ ತೋರಿರಿ ರಾಜ ರೊಸಾರಿಯೋ ಫರ್ನಾಂಡಿಸ್ ಕುಟುಂಬದ ಮೇಲೆ ಕರುಣೆ ತೋರಿರಿ ರಾಜ ಜೆಸಿಂತಾ ಅಲೆಕ್ಸ್ನ ಮೇಲೆ ಕರುಣೆ ತೋರಿರಿ ರಾಜ ಡೇವಿಡ್ ಜೆಸಿಂತಾಳ ಮೇಲೆ ಕರುಣೆ ತೋರಿರಿ ರಾಜ ಜೆಸಿಂತಾ ಕೋನಿಯ ಮೇಲೆ ಕರುಣೆ ತೋರಿರಿ ರಾಜ ಪ್ರಿಸಿಲ್ಲಾ ಪೀಟರ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಸ್ವಾಮಿ ಅರುಣ್ ಶಮಿಯ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಲಿನಿಶ್ಯರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಆಲ್ಬರ್ಟ್ ಡಿಸೋಜನ ಮಗಳಾದಂತ ಅಶಲ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ವಾಮಿ ಎಲ್ಲರನ್ನ ತೊಳೆಯಿರಿ ಸ್ವಾಮಿ ತೇಜು ತ್ರೇಜನ ಕುಟುಂಬದ ಮೇಲೆ ಕರುಣೆ ತೋರಿರಿ ರಾಜ ಅರುಣ್ ರೋಸಿ ಸೋಫಿಯಾ ಜೂಲಿಯಾ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಸ್ವಾಮಿ ಎರಡು ಪೂರ್ವಕಾಲ ಇತಿಹಾಸ 16:80 ವಾಕ್ಯದಲ್ಲಿ ಹೇಳುತ್ತೀರಿ ಸರ್ವೇಶ್ವರ ಭೂಲೋಕದ ಎಲ್ಲ ಕಡೆ ದೃಷ್ಟಿ ಹರಿಸುತ್ತ ಎಲ್ಲ ಕಡೆ ದೃಷ್ಟಿ ಹರಿಸುತ್ತ ತಮ್ಮ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತಮ್ಮ ಪ್ರತಾಪವನ್ನು ತೋರ್ಪಡಿಸುತ್ತಾರೆ ಎಂಬುದಾಗಿ ಹೌದು ಸ್ವಾಮಿ ನಿಮ್ಮ ಪ್ರತಾಪವನ್ನು ಈ ಮಕ್ಕಳ ಮೇಲೆ ತೋರಿಸಿರಿ ಸ್ವಾಮಿ ಆಳುವರ ಮೇಲೆ ಅಧಿಕಾರಿಗಳ ಮೇಲೆ ತೋರಿಸಿರಿ ಸ್ವಾಮಿ ಅರುಣ್ ಫರ್ನಾಂಡಿಸ್ನ ಮೇಲೆ ಅವರ ಆರೋಗ್ಯದ ಮೇಲೆ ಕರುಣೆ ತೋರಿರಿ ರಾಜ ಮಗನಾದ ಜಾಯ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಸ್ವಾಮಿ ನನ್ನ ಎತ್ತ ತಂದೆ ತಾಯಿಯಾದ ಸಗಾಯ್ ರಾಜ್ ಸುಸೈ ಮೇರಿಯ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ನನ್ನ ಸಹೋದರಿಯಾದ ಕಾಣಿಕೆಯ ಮೇರಿ ಕುಟುಂಬದ ಮೇಲೆ ಹಾಗೂ ಸಹೋದರಿ ಶಾಂತಿ ನನ್ನ ಸಹೋದರಿ ಶಾಂತಿಯ ಕುಟುಂಬದ ಮೇಲೆ ಕರುಣೆ ತೋರಿರಿ ರಾಜ ಸಿಸ್ಟರ್ ಮೇರಿ ಪ್ರೇಮರವರ ಮೇಲೆ ಕರುಣೆ ತೋರಿರಿ ರಾಜ ಆಂಟನಿ ಮೇರಿಯ ಮೇಲೆ ಧರ್ಮೇಶ್ನ ಮೇಲೆ ಪುಷ್ಪನ ಮೇಲೆ ಕರುಣೆ ತೋರಿರಿ ರಾಜ ನನ್ನ ಸಹೋದರನ ಪತ್ನಿ ಉಮಾಳ ಹಾಗೂ ಆ ಎರಡು ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಅಂತೆಯೇ ಬಲಹೀನನ ಪಾಪಿಯಾಗಿರುವಂತ ನಿಮ್ಮ ದಾಸನಾಗಿರುವ ನನ್ನ ಕುಟುಂಬದ ಮೇಲೆ ನನ್ನ ಪತ್ನಿ ಮರಿಯಳ ಮೇಲೆ ಮಗನಾಗಿರುವ ಜೀಸಸ್ ಜೇಕಬ್ನ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ವೈಲಟ್ ಫರ್ನಾಂಡಿಸ್ನ ಮೇಲೆ ಕರುಣೆ ತೋರಿರಿ ರಾಜ ಆಲ್ವಿನ್ ಮಾರ್ಟಿಸ್ನ ಮೇಲೆ ಕರುಣೆ ತೋರಿರಿ ರಾಜ ರೀಟಾ ಸೆರೋವ ಮೇಲೆ ಕರುಣೆ ತೋರಿರಿ ರಾಜ ಸುಧಾ ಯಸ್ರಾಜ್ ಸ್ವರೂಪ್ ಸಂಚಿನ ಸಿಂಚಿನ ಮೇಲೆ ಕರುಣೆ ತೋರಿರಿ ರಾಜ ಜಸ್ಟಿನ್ ಅರ್ಪಿತಾ ಮೇಲೆ ಆಲ್ಬಿನ್ನ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ ಎಲ್ಲ ಆಳುವವರ ಅಧಿಕಾರಿಗಳ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ ನವೀನ್ ಕುಮಾರ್ ಸ್ಟೆಲ್ಲಾ ಕಿಶನ್ ತಾರಾ ಇವರ ಮೇಲೆ ಕರುಣೆ ತೋರಿರಿ ರಾಜ ಯಶ್ವ ಎಲ್ಲ ಮಕ್ಕಳ ನಿಮ್ಮ ಕರುಣೆಗೆ ಒಪ್ಪಿಸಿ ಕೊಡುತ್ತೇನೆ ಮೋಂತಿ ಲೋಬಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಮಗಳಾದ ವೆರೋನಿಕಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಆ ಮಗಳ ಮಗಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ನ್ಯಾನ್ಸಿ ಪಿರೇರನ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಜ್ಯೋತಿ ಡಿಸೋಜಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಜನಟನ ಮೇಲೆ ಕರುಣೆ ತೋರಿರಿ ಸ್ವಾಮಿ ದೇವ ಜಾನೆಟ್ ಸ್ವಾಮಿ ಡ್ಯಾನಿಯಲ್ ಚಂದನ ಚಂದನ ಮೇಲೆ ಕರುಣೆ ತೋರಿರಿ ರಾಜ ಪೌಲುಸ್ನ ಮೇಲೆ ಸ್ವಾಮಿ ವಿನುತಳ ಮೇಲೆ ಕರುಣೆ ತೋರಿರಿ ರಾಜ ಸ್ಮಿತಳ ಮೇಲೆ ಕರುಣೆ ತೋರಿರಿ ರಾಜ ಶರ್ಮಿಲಾ ಸೋನು ಅಲಿಶಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ನಮ್ಮ ಕುಟುಂಬದಲ್ಲಿ ಇರುವಂತ ಕುಟುಂಬವಾಗಿ ನಮ್ಮ ಊರಿನಲ್ಲಿರುವಂತ ಎಲ್ಲ ಆಳುವವರ ಮೇಲೆ ಅಧಿಕಾರಿಗಳ ಮೇಲೆ ಕರುಣೆ ತೋರಿರಿ ರಾಜ ಮೇರಿ ಕ್ಯಾಥರಿನ್ ಮೇಲೆ ರಾಹುಲ್ನ ಮೇಲೆ ರೀನಾ ರಾಬಿನ್ನ ಮೇಲೆ ಕರುಣೆ ತೋರಿರಿ ರಾಜ ಸಿಸ್ಟರ್ ಮುತ್ತರಿಕಾ ಮೇಲೆ ಕರುಣೆ ತೋರಿರಿ ರಾಜ ಸುಸನ ಅಶೋಕ್ನ ಮೇಲೆ ಕರುಣೆ ತೋರಿರಿ ರಾಜ ಕರುಣೆ ತೋರಿ ರಾಜ ಪಾದ ವಿನೋದನ ಮೇಲೆ ಕರುಣೆ ತೋರಿರಿ ರಾಜ ಎಲ್ಲ ಅಭಿಷಕ್ತ ಗುರುಗಳ ಮೇಲೆ ಕರುಣೆ ತೋರಿರಿ ರಾಜ ನನ್ನ ವಿಚಾರಣೆ ಗುರುವಾದ ಸ್ವಾಮಿ ವಿನ್ಸೆಂಟ್ನ ಮೇಲೆ ಕರುಣೆ ತೋರಿರಿ ರಾಜ ಸ್ವರಾಜ್ನ ಮೇಲೆ ಸ್ವಾಮಿ ಕರುಣೆ ತೋರಿರಿ ರಾಜ ಜೋಸ್ನಳ ಮೇಲೆ ಕರುಣೆ ತೋರಿರಿ ರಾಜ ಹೌದು ಸ್ವಾಮಿ ದೇವ ಎಲ್ಲ ಸ್ವಾಮಿ ಫ್ಲೋನ ಮಕ್ಕಳ ಫ್ಲೋ ಪೇವಿನ್ ಫ್ಲೋರ್ಳ ಮೇಲೆ ಕರುಣೆ ತೋರಿರಿ ರಾಜ ಫ್ಲೋರ್ಳ ಮೇಲೆ ಕರುಣೆ ತೋರಿರಿ ರಾಜ ಲೂರ್ದನ್ವ ಜಾಕೋಬ್ನ ಮೇಲೆ ಕರುಣೆ ತೋರಿರಿ ರಾಜ
ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಹಾಲೆಲೂಯಾ ಸ್ವಾಮಿ ವಿಕ್ಟರ್ ಡಿಕೋಸ್ಟರ ಮೇಲೆ ಕರುಣೆ ತೋರಿರಿ ರಾಜ ದೇವಿ ಬಿಲ್ಲನ ಮೇಲೆ ಕರುಣೆ ತೋರಿರಿ ರಾಜ ಕರುಣಿಸಿರಿ ರಾಜ ಕರುಣಿಸಿರಿ ರಾಜ ನನಗಾಗಿ ಪ್ರಾರ್ಥಿಸುತ್ತಿರುವವರ ಮೇಲೆ ಕರುಣೆ ತೋರಿರಿ ರಾಜ ನನಗಾಗಿ ಈ ಸ್ವರ್ಗೀಯ ಯಾತ್ರೆ ಸುಶ್ರೂಷೆಗಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಕುಟುಂಬದ ಮೇಲೆ ಕರುಣೆ ತೋರಿರಿ ರಾಜ ನಿಮ್ಮ ಸ್ವರ್ಗದಾರಗಳು ಸ್ಥಿರೀಕರಿಸಲಿ ರಾಜ ಡೇವಿಡ್ ಬಾಲಮಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಸ್ವರ್ಗೀಯ ಯಾತ್ರೆ ಎಲ್ಲ ಸುಶ್ರೂಷೆಗಳ ಮೇಲೆ ಈ ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಅಗತ್ಯವಿರುವವರ ಮೇಲೆ ಕರುಣೆ ತೋರಿರಿ ರಾಜ ಹಾಲೆಲೂಯಾ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ ದೇವರ ವಾಗ್ದಾನವಾಗಿರುವಂತಹ ಈ ಪ್ರಾರ್ಥನೆ ವಿಶ್ವಾಸಭರಿತ ಪ್ರಾರ್ಥನೆ ಪ್ರಿಯರೆಲ್ಲರೂ ಹೇಳಿಕೊಡುವಂತಹ ಈ ವಾಗ್ದಾನ ಪ್ರಾರ್ಥನೆಯನ್ನ ವಿಶ್ವಾಸದಲ್ಲಿ ಪುನರಾವರ್ತಿಸಿ ನನ್ನ ಪ್ರಿಯ ಪ್ರಭುಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ ನೀವೊಬ್ಬರೇ ಪರಿಶುದ್ಧರು ಪರಮೋನ್ನತರು ಪಾಪ ವಿಮೋಚಕರಾಗಿದ್ದೀರಿ ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾನೇ ನಿನ್ನ ದೇವರು ನಿನ್ನನ್ನು ಕಾಯುವವನು ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನನಗೆ ನೀನು ಪರಮ ಪ್ರಿಯನು ಪ್ರಿಯಳು ಆಗಿರುವೆ ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು ನನ್ನ ಕೃಪೆ ನಿನಗೆ ಸಾಕು ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುವೆ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆ ಎಂದು ವಾಗ್ದಾನ ಮಾಡಿರುವ ಪ್ರಭುಯೇಸುವೆ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥೆಯಾದ ಸ್ವರ್ಗೀಯ ಯಾತ್ರೆ ಬಸ್ಸಿಂಗ್ ಮಧ್ಯಸ್ಥಿಕೆಯಾದ ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರಿವರಲ್ಲಿ ವಿನಂತಿಸುತ್ತಾ ಇದ್ದೇವೆ ಪರಿಶುದ್ಧ ನಿಮ್ಮ ಪರಿಶುದ್ಧ ನಾಮದಲ್ಲಿ ವಿನಯಿಸುತ್ತಾ ಇದ್ದೇವೆ ನನ್ನನ್ನು ನನ್ನ ಕುಟುಂಬವನ್ನು ಧರ್ಮಸಭೆಯನ್ನು ಎಲ್ಲ ಅಭಿಷಕ್ತರನ್ನು ಆಳುವವರನ್ನ ಎಲ್ಲ ರಾಷ್ಟ್ರಗಳ ಆಳುವವರನ್ನ ಅಧಿಕಾರಿಗಳನ್ನ ಭಕ್ತ ವಿಶ್ವಾಸಿಗಳನ್ನ ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೆ ಅಮೇನ್ 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 ಪ್ರಿಯರೇ ಪ್ರಾರ್ಥಿಸುವ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ನಾವೇಳುವ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮ್ರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಅಪ್ಪ ತಂದೆಯೇ ಗೋಸ್ವಾಮಿ ಈ ರಾತ್ರಿ ನಾವೆಲ್ಲರೂ ನಿದ್ರಿಸಲು ಹೋಗುತ್ತಾ ಇದ್ದೇವೆ ಸ್ವಾಮಿ ಒಂದು ಪಕ್ಷ ಈ ದಿನ ಈ ಲೋಕದ ನಮ್ಮ ಯಾತ್ರೆ ಕೊನೆಯ ದಿನವಾದರೆ ಸ್ವಾಮಿ ಈ ಲೋಕದಲ್ಲಿ ನಾವು ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ ಅಥವಾ ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ಒಳ್ಳೆಯ ಮಗನಾಗಿ ಮಗಳಾಗಿ ನಿಮ್ಮ ಸಾಮ್ರಾಜ್ಯಕ್ಕಾಗಿ ಆತುರದ ಜೀವಿಸುವಂತೆ ಮಾಡಿರಿ ಸ್ವಾಮಿ ಈ ದಿನದಲ್ಲಿ ನಮ್ಮಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಐಸಿಯುಗಳಲ್ಲಿ ವೆಂಟಿಲೇಟರ್ ಅಲ್ಲಿ ರೋಗಾವಸ್ಥೆಯಲ್ಲಿ ಮರಣಾವಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತೇನೆ ಅಂತೆಯೇ ಈ ದಿನ ಮೃತ ಹೊಂದಿದಂತಹ ಎಲ್ಲ ಆತ್ಮಗಳನ್ನ ನಮ್ಮ ಕುಟುಂಬಗಳಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನ ಅಪಘಾತಗಳಲ್ಲಿ ಮೃತ ಹೊಂದಿದಂತಹ ಆತ್ಮಗಳನ್ನ ಪ್ರಕೃತಿ ವಿಕೋಪದಿಂದ ಮೃತ ಹೊಂದಿದಂತಹ ಆತ್ಮಗಳನ್ನ ಆತ್ಮಹತ್ಯೆ ಹೊಂದಿದಂತಹ ಆತ್ಮಗಳನ್ನ ಹಾಗೂ ನಿಮ್ಮ ಚಿತ್ತಕ್ಕನುಸಾರವಾಗಿ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇನೆ
ಸ್ವಾಮಿಯ ಅನಾಥರಾಗಿ ಮರಣ ಹೊಂದಿದ ಆತ್ಮಗಳನ್ನು ಒಪ್ಪಿಸಿ ಕೊಡುತ್ತೇನೆ ಸ್ವಾಮಿಯವರ ಮೇಲೆ ಕರುಣೆ ತೋರಿ ನೆಲೆಯಿಲ್ಲದ ಅಲಿಯುತ್ತಿರುವಂತಹ ಆತ್ಮಗಳನ್ನು ಒಪ್ಪಿಸಿ ಕೊಡುತ್ತೇನೆ ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿ ಕೊಡುತ್ತೇನೆ ಸ್ವಾಮಿ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ ಇಗೋ ಈ ರಾತ್ರಿ ನಿಮ್ಮ ತೋಳಿನಲ್ಲಿ ನಾವು ಮಲಗುವಂತೆ ಮಾಡಿರಿ ಎಷ್ಟೋ ಜನ ನಿದ್ರೆ ಇಲ್ಲದೆ ಇದ್ದಾರೆ ಸ್ವಾಮಿ ನಿದ್ರೆ ಇಲ್ಲದೆ ಇರುವಂತಹ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತೇವೆ ರಾಜ ಒಳ್ಳೆಯ ನಿದ್ರೆಯನ್ನು ಕರುಣಿಸಿರಿ ರಾಜ ನಿದ್ರೆಗಾಗಿ ಪ್ರಾರ್ಥಿಸಿದಿರುವ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ ಎಲ್ಲ ಶುಶ್ರೂಷಕರನ್ನ ಎಲ್ಲ ಅಭಿಷಕ್ತರುಗಳನ್ನ ಎಲ್ಲ ಪಾಸ್ಟರ್ಸ್ಗಳನ್ನ ಎಲ್ಲ ಸಭಾಪಾಲಕರನ್ನ ಎಲ್ಲ ಶುಭ ಸಂದೇಶ ಸಾರುವರನ್ನ ಎಲ್ಲ ಮಧ್ಯಸ್ಥೆ ಪ್ರಾರ್ಥಿಸುವವರನ್ನ ಎಲ್ಲರನ್ನ ನಿಮ್ಮ ಕರಡಿಗೆ ಒಪ್ಪಿಸಿ ಕೊಡುತ್ತೇನೆ ರಾಜ ಕರುಣಿಸಿರಿ ರಾಜ ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಶುಶ್ರೂಷೆಯನ್ನು ಒಪ್ಪಿಸಿ ಕೊಡುತ್ತೇನೆ ರಾಜ ಈ ಶುಶ್ರೂಷೆಗಾಗಿ ಉದಾರತೆಯಿಂದ ಪ್ರಾರ್ಥಿಸುವಂತ ಸಹಾಯ ಮಾಡುವಂತ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ ರಾಜ ಅವರ ಜೀವನ ಅವರ ಕುಟುಂಬ ಅವರೆಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ ರಾಜ ಸ್ವಾಮಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಎಲ್ಲರನ್ನು ಒಪ್ಪಿಸಿ ಕೊಡುತ್ತೇನೆ ನಮಗೆ ಶತ್ರುವಾಗಿ ಇರುವವರನ್ನ ನಮ್ಮನ್ನು ಶತ್ರು ಎಂದು ಎಣಿಸುವವರನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ ರಾಜ ಅವರನ್ನು ಆಶೀರ್ವದಿಸಿರಿ ರಾಜ ನಮ್ಮನ್ನು ಶಪಿಸುವವರನ್ನ ಸಮರ್ಪಿಸುತ್ತೇವೆ ರಾಜ ಅವರನ್ನು ಆಶೀರ್ವದಿಸಿರಿ ರಾಜ ಸ್ವಾಮಿ ಸಂಪೂರ್ಣವಾಗಿ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಈ ಜೀವನವನ್ನು ಕೊಟ್ಟಿದ್ದಕ್ಕಾಗಿ ಈ ಕ್ಷಣವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿ ವಂದಿಸುತ್ತೇವೆ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಆಮೇನ್ ಪುತ್ರರುಡನಗೂಡಿ ಅರಸೆ ಮರುತಾಯಿ ಪುತ್ರರುಡಗೂಡಿ ಅರಸೆ ಮರುತಾಯಿ ಸರ್ವೇಶ್ವರನ ದೂತರೆ ನಿಮ್ಮ ದಿವ್ಯ ಕೃಪೆ ಕಟಾಕ್ಷದಿಂದ ನಿಮ್ಮ ಚರಣಿಗೆ ಒಪ್ಪಿಸಲ್ಪಟ್ಟಿರುವ ನಮಗೆ ಬೆಳಕು ತಂದು ಕಾದು ಸಂರಕ್ಷಿಸಿ ಪರಿಪಾಲಿಸಿರಿ ಪ್ರಿಯರ ದಯವಿಟ್ಟು ಎಲ್ಲ ಆರಾಧನೆಗಳನ್ನ ನಿಮ್ಮ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನ ಕಳುಹಿಸಿ ಎಲ್ಲ ನಿಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಕುಟುಂಬದವರಿಗೆ ಹೇಳಿ ಈ 9 ಗಂಟೆ ಆರಾಧನೆಯಲ್ಲಿ ಎಲ್ಲರೂ ಭಾಗವಹಿಸುವುದಕ್ಕಾಗಿ ಪ್ರಿಯ ನಾವೆಲ್ಲರೂ ಒಂದು ಸೇರಿ ಪ್ರಾರ್ಥಿಸುವ ವಿಶೇಷವಾಗಿ ಈ ಲೋಕಕ್ಕಾಗಿ ಈ ಲೋಕದಲ್ಲಿ ಆಳುವವರಿಗೆ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸುವ ಹಾಗೆ ನನಗಾಗಿಯೂ ಈ ಶುಶ್ರೂಷೆಗಾಗಿಯೂ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಎನ್ನುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ಝಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ 0999024232318 1 ಶುಭಕಾಮನೆಗಳು ಗುಡ್ ನೈಟ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ